ಗುಡ್ ಮಾರ್ನಿಂಗ್ ಬೆಂಗಳೂರು ನಮಸ್ತೆ ಕರ್ನಾಟಕ ಮ್ಯಾಪ್ ಆಫ್ ಮೀ ಮಾರ್ನಿಂಗ್ ಶೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಒಂದು ಫ್ರೆಶ್ ಮಾರ್ನಿಂಗ್ ಬೆಂಗಳೂರಿನ ವಾತಾವರಣ ಜಸ್ಟ್ 21 ಡಿಗ್ರಿ ಇದೆ ಆಹ್ಲಾದಕರವಾದಂತಹ ಈ ವಾತಾವರಣದಲ್ಲಿ ತಣ್ಣನೆ ಗಾಳಿ ಬೀಸ್ತಾ ಇದೆ ಅದರ ಜೊತೆಗೆ ಒಂದು ಫ್ರೆಶ್ ಆಗಿರುವ ಎಪಿಸೋಡ್ ಅನ್ನು ಸ್ಟಾರ್ಟ್ ಮಾಡೋಣ ಅಂತ ನಾವಿಬ್ರು ನಿಮ್ಮ ಮುಂದೆ ಬಂದಿದ್ದೀವಿ ಓಕೆ ಇವಾಗ ನಾವು ಮೇನ್ ಟಾಪಿಕ್ ಕಡೆ ಮೂವ್ ಆಗ್ತಾ ಇದೀವಿ ವಿಷಯ ಏನು ಅಂತ ಹೇಳೋದಿಕ್ಕೆ ಹೆಚ್ಚುತ್ತು ಕಾಯಿಸಲ್ಲ ನಮ್ಮ ಕೋ ಹೋಸ್ಟ್ ಇವಾಗ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಡಂ ವೇದಿಕೆ ನಿಮ್ಮದು ನಮ್ಮ ಆಡಿಯನ್ಸ್ ಗೆ ಏನು ಹೇಳೋದಿಕ್ಕೆ ಇಷ್ಟಪಡ್ತೀರಾ ನೀನು ಇಷ್ಟೊಂದೆಲ್ಲ ಹೇಳಿದ ಮೇಲೆ ನಾನು ಸುಮ್ಮನೆ ಇರೋದಕ್ಕಾಗತ್ತಾ ಹೇಳು ಪ್ರತಿಯೊಬ್ಬರು ಕೂಡ ಸ್ವತಂತ್ರವಾಗಿರಬೇಕು ಅಂತ ಆಸೆ ಪಡ್ತಾರೆ ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಬೇಕು ಅಂತ ಯೋಚನೆ ಮಾಡ್ತಾರೆ ತಮ್ಮದೇ ಆದಂತಹ ಒಂದು ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತ ಕನಸು ಆಸೆ ಎಲ್ಲರಿಗೂ ಇರುತ್ತೆ ಅಷ್ಟೇ ಅಲ್ಲ 16 ಜನರಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶ ಕೂಡ ಇರುತ್ತೆ ಇದಕ್ಕೆ ಅಗತ್ಯ ಇರುವ ಸಂಪನ್ಮೂಲವನ್ನ ಒಟ್ಟು ಮಾಡ್ಕೊಂಡು ಬೇಕಾಗಿರೋ ಕೌಶಲ್ಯವನ್ನ ಕಲ್ತ್ಕೊಂಡು ಕನಸನ್ನ ನನಸು ಮಾಡೋ ದಿನ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಿದ್ರೆ ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ಮಾತಾಡುವ ವಿಷಯ ಕೂಡ ಇದೆ ನಿಮ್ಮ ಮನಸಲ್ಲಿ ಮೂಡಿರೋ ಬಿಸಿನೆಸ್ ಪ್ಲಾನ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ನೀವು ಸ್ವಯಂ ಉದ್ಯೋಗ ಆರಂಭದ ಪಯಣ ಹೇಗಿರಬೇಕು ಅದಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ ಈ ಬಗ್ಗೆ ನಮ್ಮ ಬೆಂಗಳೂರಿನ ಜನರು ಯಾವೆಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದಾರೆ ತಮ್ಮ ಸ್ವಯಂ ಉದ್ಯೋಗದ ಜರ್ನಿಯನ್ನ ಹೇಗೆ ಸಾಗಿಸ್ತಾ ಇದ್ದಾರೆ ತಜ್ಞರು ಈ ವಿಷಯದ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ ಅದಕ್ಕೂ ಮುಂಚೆ ನಾನು ನಮ್ಮ ಶೋ ಬಗ್ಗೆ ನಿಮಗೆ ಹೇಳಲೇಬೇಕು ಯಾಕೆ ಗೊತ್ತಾ ಈಗಾಗಲೇ ನಮ್ಮ ಶೋನ ನೋಡ್ತಾ ಇರೋರಿಗೆ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ ಆದರೆ ಹೊಸದಾಗಿ ನಮ್ಮ ಶೋನ ನೋಡ್ತಾ ಇರೋರಿಗೆ ನಮ್ಮ ಶೋ ಡೀಟೇಲ್ಸ್ ನಾನು ಹೇಳಲೇಬೇಕು ಮ್ಯಾಪ್ ಆಫ್ ಮೀ ಭಾರತದಲ್ಲೇ ತಯಾರಾದ ಮೊಬೈಲ್ ಡಿಜಿಟಲ್ ಚಾನೆಲ್ ಈಗಾಗಲೇ ಶಿಕ್ಷಣ ಮುಗಿಸಿರುವಂತಹ ಯುವಕರಿಗಾಗಿಯೇ ಇರುವಂತಹ ಯೂತ್ ಚಾನೆಲ್ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಥವಾ ಹೊಸ ಉದ್ಯಮವನ್ನು ಶುರು ಮಾಡಬೇಕು ಅನ್ನೋ ಕನಸುಗಳನ್ನು ಇಟ್ಕೊಂಡಿದ್ರೆ ನಿಮಗಾಗಿಯೇ ಇರುವಂತಹ ಮೊಬೈಲ್ ಯೂತ್ ಚಾನೆಲ್ ಇಲ್ಲಿ ಕೆಲಸ ಮತ್ತು ಆಟ ಎರಡಕ್ಕೂ ಬೇಕಾದಂತಹ ಪವರ್ಫುಲ್ ಕಂಟೆಂಟ್ ಸಿಗುತ್ತೆ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕಾಗಿಯೇ ಒಂದಷ್ಟು ಸ್ಕಿಲ್ಸ್ನ ಕಲಿಬೇಕಾಗುತ್ತೆ ಅದೆಲ್ಲವನ್ನ ಕಲಿಯುವಂತಹ ಅವಕಾಶ ನಮ್ಮ ಶೋ ಮೂಲಕ ನಿಮ್ಗೆ ಸಿಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಊರಲ್ಲಿ ಏನಾದರೂ ವಿಶೇಷತೆಗಳಿದ್ರೆ ಯಾರಾದರೂ ಸಾಧಕರಿದ್ರೆ ಆ ಸಾಧಕರು ಸಾಧನೆಯನ್ನ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಇದೆಲ್ಲವನ್ನ ನೀವು ನಮ್ಮ ಶೋವನ್ನ ನೋಡೋದ್ರ ಮೂಲಕ ತಿಳ್ಕೊಳ್ಳಬಹುದು ನಮ್ಮ ಚಾನೆಲ್ನಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳ ಕಥೆಗಳು ಸಿಗುತ್ತೆ ನೀವು ತಪ್ಪದೆ ಎಪಿಸೋಡ್ನ ನೋಡಬೇಕು ಅವರ ಕಥೆಗಳಿಂದ ನೀವು ಇನ್ಸ್ಪೈರ್ ಆಗಿ ನಿಮ್ಮ ಕೆರಿಯರ್ಗೆ ಸಣ್ಣ ಪುಟ್ಟ ಟಿಪ್ಸ್ ತಗೋಬೇಕು ಅಂತ ಅನ್ಸಿದ್ರೆ ನಮ್ಮ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಮೆಸೇಜ್ ಮಾಡಬಹುದು ಅವರನ್ನ ಮೀಟ್ ಮಾಡಿಸೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ನಾವು ಪ್ರತಿ ಎಪಿಸೋಡ್ನ ಕೊನೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನ ಕೊಟ್ಟಲ್ಲಿ ಆಕರ್ಷಕ ಬಹುಮಾನ ನಿಮ್ಮದಾಗುತ್ತೆ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮ ವೆಬ್ಸೈಟ್ www.mapofme.in ಗೆ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಆಗಬೇಕು ನಾವು ನೀಡುವ 26 ಹಂತದ ಚಾಲೆಂಜ್ ಅನ್ನು ಸ್ವೀಕರಿಸಿ ನಮಗೆ ಕಳಿಸಿದಲ್ಲಿ ನಿಮ್ಮ ಕರಿಯರಿಗೆ ಸಹಾಯ ಮಾಡೋ ಅವಕಾಶ ನಮ್ಮದಾಗತ್ತೆ ಹಾಗಿದ್ರೆ ಇನ್ಯಾಕ್ ತಡ ಇವತ್ತಿನ ಸಂಚಿಕೆಯ ಮುಖ್ಯ ವಿಷಯದ ಕಡೆ ಹೋಗೋಣ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಬಿಸ್ನೆಸ್ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ ನೋಡೋಣ ಅಷ್ಟೇ ಅಲ್ಲ ಸ್ವಯಂ ಉದ್ಯೋಗದ ಪಯಣವನ್ನ ಆರಂಭಿಸೋದು ಹೇಗೆ ಅಂತಾನು ನೋಡ್ಕೊಂಡು ಬರೋಣ ನಿಮ್ಮ ಹತ್ರ ಒಂದು ಬಿಸ್ನೆಸ್ ಪ್ಲಾನ್ ಇದೆ ಅಂತ ಇಟ್ಕೊಳ್ಳಿ ಅದನ್ನ ಹೇಗೆ ಅನುಷ್ಠಾನಕ್ಕೆ ತರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಒಂದು ಸಣ್ಣ ಐಡಿಯಾ ಇಟ್ಕೊಂಡು ಸ್ಟಾರ್ಟ್ಅಪ್ ಮಾಡಿ ಅದನ್ನ ದೊಡ್ಡ ಬಿಸ್ನೆಸ್ ಆಗಿ ಕನ್ವರ್ಟ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಸಮಗ್ರವಾಗಿ ಮಾತನಾಡೋಣ ಒಂದು ಸಣ್ಣ ಐಡಿಯಾನ ಬಳಸ್ಕೊಂಡು ಸ್ಟಾರ್ಟ್ಅಪ್ ಶುರು ಮಾಡಿ ಅದನ್ನ ದೊಡ್ಡ ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಸಮಗ್ರವಾಗಿ ಮಾತನಾಡೋಣ ಬನ್ನಿ ಹಾಗಿದ್ರೆ ಒಂದಷ್ಟು ಬಿಸ್ನೆಸ್ ಎಕ್ಸ್ಪರ್ಟ್ಸ್ ಮಹಿಳಾ ಉದ್ಯಮಿಗಳನ್ನ ಮಾತಾಡಿಸಿ ಅವರು ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಅಂತಾನು ತಿಳ್ಕೊಳ್ಳೋಣ ನಮ್ಮ ಶೋ ಅನ್ನ ಈಗಾಗಲೇ ನೀವು ಸಾಕಷ್ಟು ಮಂದಿ ನೋಡ್ತಾ ಇದ್ದೀರಿ ಹಾಗಾದ್ರೆ ನಮ್ಮ ಮ್ಯಾಪ್ ಆಫ್ ಮೀ ಮಾರ್ನಿಂಗ್ ಶೋ ನಿಮ್ಗೆ ಇಷ್ಟ ಆದ್ರೆ ನೋಡೋದಷ್ಟೇ ಅಲ್ಲ ಅದನ್ನ ಶೇರ್ ಮಾಡೋದನ್ನ ಕೂಡ ಮರಿಬಾರ್ದು ನೀವು ನಮ್ಮ ಶೋನ ಮುಂದಿನ ಭಾಗಕ್ಕೆ ಹೋಗೋದಕ್ಕೆ ಇನ್ನೇನ್ ಬೇಕು ಹೇಳಿ ಹೌದು ಹಾಗಿದ್ರೆ ನಾವು ನಮ್ಮ ಬೆಂಗಳೂರಿನ ಜನರತ್ರ ಈ ವಿಷಯವಾಗಿ ಮಾತಾಡ್ಕೊಂಡು ಬರೋಣ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಅವ್ರು ಯಾವ ರೀತಿ ಬಿಸ್ನೆಸ್ ನ ಶುರು ಮಾಡಿದ್ರು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರು ಅಂತ ಕೇಳೋಣ
ಇವತ್ತು ಪುಟ್ಟದಾಗಿ ಒಂದು ಬ್ಯೂಟಿ ಪಾರ್ಲರ್ ನ ಶುರು ಮಾಡಿಕೊಂಡು ಇದರಲ್ಲೇ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಇರುವಂತಹ ಮಲ್ಲಿಕ್ ಅವರನ್ನ ಮಾತಾಡ್ಸೋಣ ಅಂತ ಬಂದಿದೀವಿ. ಬನ್ನಿ ಹಾಗಿದ್ರೆ ಅವ್ರ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಮ್ಯಾಪ್ ಆಫ್ ಮಾರ್ನಿಂಗ್ ಶೋ ಇಂದ ಬಂದಿದೀವಿ ಮಲ್ಲಿಕ್ ಅವರೆ. ನಿಮ್ಮ ಈ ಒಂದು ಚಿಕ್ಕದಾದಂತಹ ಐಡಿಯಾ ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಆಯಿತು, ಹೇಗೆ ಶುರುವಾಯಿತು ನಿಮ್ಮ ಈ ಐಡಿಯಾ? ಇದು ನನ್ನ ಚಿಕ್ಕ ವಯಸ್ಸಿನ ಒಂದು ಕನಸು ಅಂತಲೇ ಹೇಳ್ಬೋದು. ಹೇಗೆ ಅಂದರೆ, ನನಗೆ ಸುಂದರ, ಈ ಸುಂದರ ಅನ್ನೋ ಶಬ್ದನ ಭಾಳ ಅನ್ವೇಷಣೆ ಮಾಡಿದ್ದೀನಿ. ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಪ್ರಕೃತಿ ಇರ್ಬೋದು, ಅದರಲ್ಲಿರುವಂಥ ಸುಂದರತೆ ನಾನು ನೋಡ್ತಾ ಇದ್ದೆ. ಯಾವಾಗ ನನ್ನ ಎಜುಕೇಷನ್ ಕಂಪ್ಲೀಟ್ ಆಯಿತು ಆಗ ಇದ್ರದ್ದು ಒಂದು ಚಾನ್ಸ್ ಬಂತು, ಪಾರ್ಲರ್ ಕೋರ್ಸ್ ಯಾಕೆ ಮಾಡಬಾರ್ದು. ಸೊ ಆವಾಗಿಂದ ಶುರು ಮಾಡಿದೆ. 25 ವರ್ಷ ಆಯಿತು ಇಲ್ಲಿಗೆ. ಸೊ ನಾನು ಇಷ್ಟಪಟ್ಟು ಮಾಡ್ತಿರೋ, ನನಗೆ ಏನು ವಿಶೇಷತೆ, ನಾನು ನನ್ನನ್ನು ಗುರುತಿಸ್ಕೊಂಡಿದ್ದೀನಿ, ನನ್ನಲ್ಲಿ ಏನು ಕಲೆ ಇದೆ ಅಂತ, ಅದೇ ಸಿಕ್ತಲ್ಲ. ಸೊ ಖುಷಿ ಖುಷಿಯಾಗಿ ಮಾಡ್ತಾ ಬಂದೆ. ಹೀಗೆ ಒಂದು ಚಿಕ್ಕದಾಗಿ ಬರುವಂತಹ ಐಡಿಯಾವನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಯಾವ 5 ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು? ಅವರಿಗೆ ಇಂಟ್ರೆಸ್ಟ್ ಇರಬೇಕು ಫಸ್ಟ್. ಅವರಿಗೆ ಒಂದು ಲಕ್ಷ್ಯ ಇರಬೇಕು, ನಾನು ಇದು ಮಾಡಬೇಕು ಅಂತ. ಇವಾಗ ಅವ್ರಿಗೆ ಲಕ್ಷ್ಯ ಅನ್ನೋದು ಬಂದುಬಿಡುತ್ತೆ, ಅದರಿಂದ ಲಕ್ಷಣಗಳು ಬಂದುಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಮೊದಲು ಬೇಕು ಅಂದರೆ ಮನಸ್ಸಿರಬೇಕು ಅವ್ರು, ನಾನು ಇದನ್ನು ಮಾಡಬೇಕು ಅಂತ. ತಾನಾಗಿ ಎಲ್ಲರೂ ಸಪೋರ್ಟ್ ಸಿಗ್ತಾ ಹೋಗುತ್ತೆ, ಮಾಡ್ತಾ ಹೋಗ್ತಾರೆ. ಅದ್ರ ಮೇಲೆ ಬರೋ ವಿಘ್ನಗಳು ತಾನಾಗಿ ಗೆಲ್ಲ. ಯಾವಾಗ ನಮ್ಮ ಲಕ್ಷ್ಯ ಸರಿ ಇದೆ, ಎಲ್ಲರ ಸಪೋರ್ಟ್ ಆಟೋಮೆಟಿಕ್ ಸಿಗುತ್ತೆ, ವಿಘ್ನಗಳನ್ನ ತಿನ್. ಯಾವ ಯಾವ ಕೌಶಲ್ಯಗಳ ಅಗತ್ಯ ಇದೆ ಮತ್ತು ಆ ಕೌಶಲ್ಯ ನಮಗೇನಾದರೂ ಗೊತ್ತಿಲ್ಲ ಅಂತಂದರೆ ಅದನ್ನು ಯಾರ ಹತ್ರ ನಾವು ಕಲಿಬಹುದು, ಹೇಗೆ? ಈಗ ನಮ್ಮನ್ನು ನಾವು ಗುರುತಿಸ್ಕೊಂಡ್ವಿ, ನನ್ನಲ್ಲಿ ಈ ಕಲೆ ಇದೆ, ನಾನು ಇದನ್ನು ಮುಂದುವರಿಸ್ಬೇಕು, ಇದರಲ್ಲಿ ನಾನು ಮುಂದೆ ಬರಬೇಕು ಅಂತ ಅಂದಾಗ ಅದನ್ನು ನಾನು, ಅದರಲ್ಲಿ ಯಾರು ಪ್ರವೀಣರಿದ್ದಾರೆ ಅವ್ರ ಹತ್ರ ಹೋಗಿ ಕಲಿಯೋ ಚಾನ್ಸ್ ತುಂಬ ಇದೆ. ಇವಾಗ ಗೌರ್ಮೆಂಟು ಸಹ ಬಹಳ ಪ್ರೋತ್ಸಾಹ ಮಹಿಳೆಯರಿಗೆ ಕೊಡ್ತಿದೆ. ಸೊ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಮುಂದೆ ಇಡ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ನೋಡೋಕೆ ಹೋದರೆ ಇವಾಗ ನಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಸ್ವಲ್ಪ ಕಲಿತು ಅದನ್ನು ಅಭ್ಯಾಸ, ನಿರಂತರ ಏನು ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತೀವಿ, ಅದರಲ್ಲಿ ನಾವು ನಿಪುಣರಾಗಿರ್ತೀವಿ. ಸೊ ಈ ಒಂದು ಉದ್ಯಮದಲ್ಲಿ ನೀವು ಎದುರಿಸುವಂತಹ ಸವಾಲುಗಳು ಏನೇನು? ಮೊದಲನೇದಾಗಿ ಹೇಳಬೇಕು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಮನೇನೂ ನೋಡ್ಕೊಳ್ಬೇಕು, ಬಿಸ್ನೆಸ್ಸು ನೋಡ್ಕೊಳ್ಬೇಕು, ಮತ್ತು ಕಸ್ಟಮರ್ಸ್ ಎಲ್ಲರೂ ಒಂದೇ ರೀತಿ ಬರಲ್ಲ. ಅವರು ಯಾವುದೇ ರೀತಿಯಲ್ಲಿ ಬಂದ್ರೂ ಸಹ ನಮ್ಮ ಮುಖದಲ್ಲಿರುವಂತಹ ಅಸನ್ಮುಖತೆ ಹೋಗಬಾರ್ದು, ಆಯಿತಾ? ನಾವು ಹೇಗೆ ಇರ್ಬೋದು, ಬಟ್ ನಮ್ಮ ಹತ್ರ ಬಂದು ಹೋಗ್ತಾರೆ ಅಂದಾಗ ಖುಷಿಯಾಗಿ ಹೋಗಬೇಕು. ಸೊ ಅದ್ರ ಗಮನ ನಮ್ಮಲ್ಲಿರಬೇಕು, ಅವ್ರ ಬಗ್ಗೆ ಗಮನ ಅಟೆನ್ಷನ್ ಕೊಡಬೇಕಾಗುತ್ತೆ. ಸೊ ಈ ರೀತಿ ನಮ್ಮನ್ನು ನಾವು ತುಂಬ ಅರ್ಪಣೆ ಮಾಡಿಕೊಂಡು ಯಾವುದೇ ಕೆಲಸ ಮಾಡ್ತೀವಿ ಅಂದರೆ ಅದರಲ್ಲಿ ಸಫಲತೆ ಇದ್ದೇ ಇದೆ. ಒಬ್ಬ ಮೆಂಟರ್ನ ಪಾತ್ರ ಎಷ್ಟಿರುತ್ತೆ ಮತ್ತು ಒಬ್ಬ ವ್ಯಕ್ತಿ ಮೆಂಟರ್ ಆಗುವಂತಹ ಅಗತ್ಯ ಎಷ್ಟಿದೆ? ಮೆಂಟರ್ ಅಂತಂದಾಗ ಅವ್ರ ಮಾರ್ಗದರ್ಶಕರು ನಮಗೆ. ಸೊ ನಾನು ಏನು ಹೇಳ್ತೀನೋ ಅದನ್ನು ನಾನು ಮಾಡಿರಬೇಕು, ಆಗಲೇ ಅದನ್ನು ಹೇಳಲಿಕ್ಕೆ ಸಾಧ್ಯ. ಯಾರಾದರೂ ನಿಮಗೆ ನಿಮ್ಮ ಬಿಸ್ನೆಸ್ ಪ್ಲಾನ್ನ ಬದಲು ಮಾಡ್ಕೊಳ್ಳಿ ಅಂತ ಹೇಳಿದರೆ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ ಅಂದರೆ ಯಾಕೆ? ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದೇ ಬಿಸ್ನೆಸ್ ಆದರೆ ಖಂಡಿತ ಒಪ್ಕೊಳ್ತೀನಿ. ಇದನ್ನು ಬಿಟ್ಟು ಮಾಡೋ ಅಲ್ಲ, ಯಾಕಂದರೆ ಇದನ್ನು ನಾನು ಇಷ್ಟಪಟ್ಟು ಮಾಡ್ತಿರೋ ಕಾರಣ ಇದ್ರ ಜೊತೆ ಅದನ್ನು ಸೇರಿಸಿ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೆ ಅವರಲ್ಲಿ ಒಂದು ಕಲೆ ಇದೇ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಸಹ. ಆ ಒಂದು ಕಲೆಯನ್ನು ಗುರುತಿಸಿ ಅದನ್ನು ಅದರಿಂದ ತಾನು ಮುಂದುವರೆದು ಅನೇಕರನ್ನು ಮುಂದುವರಿಸಿ ಅಂತ ಹೇಳ್ತೀನಿ. ಸೊ ಮ್ಯಾಪ್ ಆಫ್ ಮಾರ್ನಿಂಗ್ ಶೋ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಫ್ಯಾಷನ್ ಡಿಸೈನರು. ಸೊ ನಾನು ಬೊಟೀಕ್ ಓಪನ್ ಮಾಡಿದ್ದೀನಿ, ಬೈ ನೇಮ್ ಮೂನ್ ಸ್ಟಿಚಸ್ ಡಿಸೈನರ್ ಸ್ಟುಡಿಯೋ ಅಂತ. ಸೊ ನಾನು BSc ಫ್ಯಾಷನ್ ಡಿಸೈನಿಂಗ್ ಮುಗಿಸ್ಕೊಂಡು, ಅದರ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್ ಮುಗಿಸ್ಕೊಂಡು ನಾನು ಬೊಟೀಕ್ ಸ್ಟಾರ್ಟ್ ಮಾಡಿದೆ. ನಿಮ್ಮ ಈ ಒಂದು ಚಿಕ್ಕದಾದಂತಹ ಐಡಿಯಾ ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಆಯಿತು? ಆ್ಯಕ್ಚುಲಿ ನನಗೆ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಯಾ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಫಸ್ಟು ನನ್ನ ಫ್ರೆಂಡ್ಸು ಕಸಿನ್ಸು ಅವ್ರ ರಿಲೇಟಿವ್ಸ್ದು ಬ್ಲೌಸಸ್ಸು ಆಗಲಿ ಡ್ರೆಸ್ಸಸ್ ಆಗಲಿ ತೊಗೊಂಬಂದು ನಾನೇ ಖುದ್ದಾಗಿ ಕಟಿಂಗ್ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಯಾವಾಗ ನನಗೆ ಅವ್ರ ಕಡೆಯಿಂದ ಪಾಸಿಟಿವ್ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನಂಗದು ತುಂಬ ಸಪೋರ್ಟಾಗಿ ನನಗೆ ಅದು ಮೈಂಡ್ ಸೆಟ್ ಆಯಿತು. ಸೊ ಹಾಗಾಗಿ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಶಾಪ್ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ನನಗೆ ಏನಾದರೆ ಫಸ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು, ದಟ್ ಈಸ್ ವೆರಿ ಇಂಪಾರ್ಟೆಂಟು.
ಸೊ ಈ ಜರ್ನಿಗೆ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿ ಕ್ವಾಲಿಟಿ ಮತ್ತು ಡಿಸೈನಿಂಗು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಒಂದು ಚಿಕ್ಕದಾಗಿ ಬರುವಂತಹ ಐಡಿಯಾವನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಯಾವ 5 ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು? ಫಸ್ಟು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಸೆಕೆಂಡು, ನೀವು ಏನು ಬಜೆಟಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅದು ನಿಮಗೆ ಗೊತ್ತಿರಬೇಕು. ಸೊ ನೀವು 10 ಲ್ಯಾಕ್ಸಲ್ಲೂ ಮಾಡ್ಬೋದು, 20 ಲ್ಯಾಕ್ಸಲ್ಲೂ ಮಾಡ್ಬೋದು. ಸೊ ಆ ಥರ, ಬಟ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ನೋಡಬೇಕು. ಸೊ ಥರ್ಡ್ ಬಂದು ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಕಸ್ಟಮರ್ ಒಬ್ಬರು ಬಂದ್ರೂ ನೀವು 100% ಅವ್ರು ಇವಾಗ 300 ರುಪೀಸ್ ಆಗಲಿ 400 ರುಪೀಸ್ ಆಗಲಿ ನಿಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ಕೋತಾರಂದರೆ, ಬಟ್ ನಿಮ್ಮದು ಕ್ವಾಲಿಟಿ ಏನು ಕೊಡ್ತೀರಾ ಅದು ನಿಮಗೆ ಅವ್ರು ಕೊಡೋ ಅಮೌಂಟ್ಗಿಂತ ಎಕ್ಸ್ಟ್ರಾ ಇದ್ದರೆ ಮಾತ್ರ ನಿಮಗೆ ಮೌತ್ ಟು ಮೌತ್ ಕಸ್ಟಮರ್ಸ್ ನಿಮಗೆ ಬರ್ತಾರೆ. ಸೊ ಕಸ್ಟಮರ್ ಬಗ್ಗೆ ಇದರಲ್ಲಿ ಪ್ರಾಬ್ಲಮ್ ಇರಲ್ಲ, ಬಟ್ ನಿಮ್ಮದು ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟು. ಮತ್ತು ಟೈಮ್ ಫ್ಯಾಕ್ಟರು, ಆನ್ ಟೈಮ್ ಡೆಲಿವರಿ ಕೊಡಬೇಕು. ಮತ್ತು ಕಸ್ಟಮರ್ ಜೊತೆ ಕಮ್ಯುನಿಕೇಷನ್ ಹೆಂಗೆ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಬಟ್ ನಿಮ್ಮ ಮೇಲೆ ನೀವು ಡೆಫಿನೆಟಾಗಿ ಕಾನ್ಫಿಡೆಂಟ್ ಇಟ್ಟು ಮಾಡಿದ್ರೆ 100% ಸಕ್ಸಸ್ ಸಿಗುತ್ತೆ. ಯಾವ ಯಾವ ಕೌಶಲ್ಯಗಳ ಅಗತ್ಯ ಇದೆ ಅದನ್ನು ಯಾರ ಹತ್ರ ನಾವು ಕಲಿಬಹುದು? ಹೇಗೆ ಸ್ಕಿಲ್ಸ್ ಅಂದರೆ, ಫಸ್ಟ್ ಬರೋದು ನಿಮಗೆ ಡಿಸೈನಿಂಗ್ ಸ್ಕಿಲ್ಸ್ ಇರಬೇಕು. ಕಸ್ಟಮರ್ ಒಂದು ಬಟ್ಟೆ ತಂದ ತಕ್ಷಣವೇ ಅದರಲ್ಲಿ ಏನು ಡಿಸೈನ್ ಮಾಡ್ಬೋದು ಅನ್ನೋ ಥರ ನಮಗೆ ಇಮ್ಯಾಜಿನೇಷನು, ಇಲ್ಲ ಕೆಲವೊಂದು ಕಸ್ಟಮರ್ಸು ಒಂದು ಡಿಸೈನ್ ಇಟ್ಕೊಂಡು ಅವರು ಒಂದು ಫ್ಯಾಬ್ರಿಕ್ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಫಸ್ಟು ಕಸ್ಟಮರ್ ಮೈಂಡಲ್ಲಿ ಏನು ಡಿಸೈನ್ ಇದೆ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಆ ಫ್ಯಾಬ್ರಿಕಲ್ಲಿ ಆ ಡಿಸೈನ್ ಸೂಟ್ ಆಗುತ್ತಾ. ಸೊ ಥರ್ಡ್ ಬಂದು ಅವ್ರದ್ದು ಬಜೆಟಲ್ಲಿ ನಾವು ಡಿಸೈನ್ ಮಾಡಿಕೊಡೋಕ್ಕಾಗತ್ತಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ಬಂದು ನೀವು ಕಸ್ಟಮರ್ಗೆ ಏನು ದ ಎಂಡ್, ಸೊ ಎಂಥ ಪ್ರೊಫೆಷನಲ್ ಆದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಬಂದೇ ಬರುತ್ತೆ, ಬಟ್ ಅದನ್ನು ಹ್ಯಾಂಡ್ ಟು ಹ್ಯಾಂಡ್ ಇಮಿಡಿಯೇಟಾಗಿ ಕಸ್ಟಮರ್ಗೆ ಮಾಡಿಸ್ಕೊಟ್ಟಾಗ ಸೊ ಕಸ್ಟಮರ್ ಖುಷಿಯಾಗಿ ಇಲ್ಲಿಂದ ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ವೆರಿ ಗುಡ್ ಕ್ವಾಲಿಟೀಸ್ ರಿಕ್ವೈರ್ಡ್ ಫಾರ್ ಎ ಸಕ್ಸಸ್ಫುಲ್ ಫ್ಯಾಷನ್ ಡಿಸೈನರ್. ಸೊ ಈ ಒಂದು ಉದ್ಯಮದಲ್ಲಿ ನೀವು ಎದುರಿಸುವಂತಹ ಸವಾಲುಗಳು ಏನು? ಸೊ ಕಸ್ಟಮರ್ ನಿಮ್ಮ ಶಾಪಿಗೆ ವಾಕಿಂಗ್ ಆಗ್ತಿದ್ದಾರೆ ಅಂದರೆ ನೀವು ನಿಮ್ಮ ಮೈಂಡ್ ಸೆಟ್ ರೆಡಿ ಇಟ್ಕೋಬೇಕು. ಏನಂತ, ನೀವು ಇಲ್ಲಿಂದ ಕಸ್ಟಮರ್ನ ಹೊರಗಡೆ ಕಳಿಸ್ಬೇಕಾದ್ರೆ 100% ಸ್ಯಾಟಿಸ್ಫ್ಯಾಕ್ಷನಿಂದ ಹೊರಗಡೆ ಕಳಿಸ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಫ್ ಎ ಡಿಸೈನರ್, ಆಮೇಲೆ ಆಂಟರ್ಪ್ರಿನರ್. ಸೊ ನಮ್ಮದು ಕಂಪ್ಲೀಟಾಗಿ ಸರ್ವಿಸ್ ಓರಿಯೆಂಟೆಡ್ ಬರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಬಂದು ಆ ಕಸ್ಟಮರು ಇನ್ನೊಬ್ಬರು ಕಸ್ಟಮರ್ನ ಕರ್ಕೊಂಬರ್ತಾರೆ. ಒಬ್ಬ ಮೆಂಟರ್ನ ಪಾತ್ರ ಎಷ್ಟಿರುತ್ತೆ? ಅಗತ್ಯ ತುಂಬ ಇದೆ. ನನ್ನ ಹತ್ರ ಯಾರಾದರೂ ಬಂದು ನಾನು ಈ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇಟ್ಕೊಂಡು ಬಂದರೆ, ಸೊ ಯಾವುದೇ ಥರ ಬಿಸ್ನೆಸ್ ಆದ್ರೂ ಅಷ್ಟೇ, ಬಟ್ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ಪ್ಲಸ್ಸು ಮೈನಸ್ಸು ನಾನು ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರನ್ನ ಒಂದು ಮೆಂಟರಾಗಿ ನಿಲ್ಲಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಕ್ಚುಲಿ. ಸೊ ಬಿಸ್ನೆಸ್ಸು ಒಂದು ಮಗು ರೀತಿ, ಸೊ ನೀವು 100% ಟೈಮ್ ಕೊಡಬೇಕು. ಟೈಮ್ ಈಸ್ ವೆರಿ ಇಂಪಾರ್ಟೆಂಟು. ನೀವು ಪೇಷನ್ಸ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಅಂದರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಕನಸಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಡೆವಲಪ್ ಮಾಡಿ, ನಿಮ್ಮ ಕನಸನ್ನ ಡೆವಲಪ್ ಮಾಡಿ. ನೀವು ಏನಾಗಬೇಕು ಅನ್ನೋದು ಮೈಂಡ್ ಸೆಟ್ ಇದೆ, ಖಂಡಿತ ನೀವು 100% ಸಕ್ಸಸ್ಫುಲ್ ಆಗಿ ನಿಮ್ಮ ಲೈಫ್ನ ಕನ್ವರ್ಟ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಪ್ ಆಫ್ ಮೀ. ವಾವ್, ಗ್ರೇಟ್ ಅನ್ಸುತ್ತೆ ಅಲ್ವಾ? ಜೀವನದಲ್ಲಿ ಕನ್ಸು ಕಾಣೋದು ತುಂಬ ಮುಖ್ಯ, ಆದರೆ ಆ ಕನಸನ್ನು ನನಸು ಮಾಡೋದಕ್ಕೆ ಪ್ರಯತ್ನ ಪಡೋದಿದೆಯಲ್ಲ ಅದು ಇನ್ನೂ ಮುಖ್ಯ ಆಗುತ್ತೆ. ಅದಕ್ಕೆ ಸಾಕಷ್ಟು ತಾಳ್ಮೆ, ಅಧ್ಯಯನ, ಬಂಡವಾಳ ಎಲ್ಲನೂ ಬೇಕಾಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ಕೌಶಲ್ಯ ಕೂಡ ಬೇಕಾಗುತ್ತೆ. ಈ ವಿಷಯದ ಬಗ್ಗೆ ನಮ್ಮ ಬೆಂಗಳೂರಿನ ಜನರು ಎಷ್ಟೊಂದೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡಿದ್ರಲ್ವಾ? ಅಷ್ಟಿಲ್ಲದೆ ಈ ಬೆಂಗಳೂರಿನ ಕನಸಿನ ನಗರ ಅಂತ ಹೇಳೋದು ಸುಲಭನ? ಎಷ್ಟೊಂದು ಜನ, ಎಷ್ಟೊಂದು ರೀತಿಯ ಬಿಸ್ನೆಸ್ಗಳು, ಬೇರೆ ಬೇರೆ ಆಲೋಚನೆಗಳು, ಒಂದ ಎರಡ ಅದನ್ನೇ ನಾನು ಹೇಳಬೇಕು ಅಂದ್ಕೊಂಡಿದ್ದು. ನಮ್ಮ ಜನರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಕಷ್ಟಪಟ್ಟು ಏನನ್ನ ಸಾಧಿಸಿ ಗೆಲುವನ್ನ ಪಡಿತಾರೆ. ಇಲ್ಲ ಅಂದ್ರೆ ಎಕ್ಸ್ಪರ್ಟ್ಗಳ ಮಾತಿರ್ಬೋದು, ಮಾರ್ಗದರ್ಶನ ಇರ್ಬೋದು, ಇದನ್ನೆಲ್ಲ ಪಡ್ಕೊಂಡು ಬಿಸ್ನೆಸ್ ಶುರು ಮಾಡಿ ಗೆಲುವಿನ ಹಾದಿಯಲ್ಲಿ ಮುನ್ನಡೀತಾರೆ.
ಬಿಸ್ನೆಸ್ ಮ್ಯಾನ್ ತನ್ನ ಪ್ಲಾನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಅವನು ಸಾಕಷ್ಟು ಸವಾಲುಗಳನ್ನು ಎದುರಿಸಲೇಬೇಕು. ಸಾಧ್ಯವಾದಷ್ಟು ರಿಸರ್ಚ್ ಮಾಡಿದಾಗಲೇ ಅವನೊಬ್ಬ ಯಶಸ್ವಿ ಉದ್ಯಮಿ ಆಗೋದಕ್ಕೆ ಸಾಧ್ಯ ಅನ್ಸತ್ತೆ. ನಾನೊಂದು ವಿಷಯನ ನಿಮ್ಗೆ ಹೇಳಲೇಬೇಕು, ಉದ್ಯಮದಲ್ಲಿ ಯಶಸ್ಸನ್ನು ಹೊಂದಬೇಕು ಅಂದರೆ ಒಂದು ಸೂತ್ರ ಇದೆ, ಅದೇನು ಗೊತ್ತಾ? ಹಾರ್ಡ್ ವರ್ಕ್ ಪ್ಲಸ್ ಡ್ರೀಮ್ ಪ್ಲಸ್ ಡೆಡಿಕೇಶನ್ ಅಂದರೆ ಸಕ್ಸಸ್. ಈ ಸೂತ್ರನ ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ನಮ್ಮದಾಗತ್ತೆ. ಸರಿಯಾಗಿ ಹೇಳ್ದೆ ನೋಡು. ಈ ಯಶಸ್ ಕಂಡೋರೊಬ್ರು ನನಗೆ ಪರಿಚಯ ಇದ್ದಾರೆ, ಹೋಗಿ ಅವ್ರನ್ನ ಮಾತಾಡ್ಸೋಣ. ಅವರು ತಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕಾಣೋದಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಏನ್ ಸವಾಲ್ ಎದುರಿಸಿದ್ದಾರೆ, ಬಹುಶಃ ತಮ್ಮನ್ ತಾವೇ ಅರ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾವು ಅವ್ರ ಹತ್ರ ಕೇಳಿದ್ರೆ ಚೆನ್ನಾಗಿರತ್ತೆ ಅನ್ಸತ್ತೆ. ವೀಕ್ಷಕರೇ, ನಮ್ ಜೊತೆ ಇವತ್ತು ಉದ್ಯಮಿ ಸಂದೀಪ್ ಅವರಿದ್ದಾರೆ, ಬನ್ನಿ ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ಹಾಯ್, ನಮಸ್ತೆ. ನಾವು ಮ್ಯಾಪ್ ಆಫ್ ಮೀ ಮಾರ್ನಿಂಗ್ ಶೋ ಇಂದ ಬಂದಿದ್ದೀವಿ. ನಿಮ್ಮ ಬಿಸ್ನೆಸ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ತೀರಾ? ನಾನು ಈ ಒಂದು ಎಂಟರ್ಪ್ರಿನರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಟೇಟ್ ಗೌರ್ಮೆಂಟಲ್ಲಿ ಎಂಪ್ಲಾಯ್ ಆಗಿದ್ದೆ. ತುಂಬ ಜನ ಅವ್ರು ಮಾಡೋ ಕೆಲಸದಲ್ಲಿ ಅವ್ರ ಬಾಡಿನ ನೆಗ್ಲೆಕ್ಟ್ ಮಾಡ್ತಾರೆ, ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನನ್ನ ಮೈನ್ ಫೋಕಸ್ ಬಂದುಬಿಟ್ಟು ಈ ಒಬೆಸಿಟಿ, ಬ್ಯಾಲೆನ್ಸ್ ನ್ಯೂಟ್ರಿಷನ್, ಎಕ್ಸಸೈಸ್. ತುಂಬ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಬರೀ ಎಕ್ಸಸೈಸ್ ಮಾತ್ರನೇ ನಮಗೆ ಆರೋಗ್ಯ ತಂದುಕೊಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದ್ರ ಜೊತೆಗೆ ನಾವು ತಿನ್ನೋ ಊಟ ಆಗಿರ್ಬೋದು, ನಮ್ಮ ಬಿಹೇವಿಯರ್ ಆಗಿರ್ಬೋದು, ನೀರು ಕುಡಿಯೋದಾಗಿರ್ಬೋದು, ನಿದ್ದೆ ಮಾಡೋದಾಗಿರ್ಬೋದು, ಟೋಟಲಿ ಇದೆಲ್ಲನೂ ಸೇರ್ಕೊಳುತ್ತೆ. ಸೊ ಇದೆಲ್ಲನೂ ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅದನ್ನು ಇವತ್ತೊಂದು ಬಿಸಿ ಲೈಫ್ ಸ್ಟೈಲಲ್ಲಿ ಹೇಗೆ ಫಾಲೋ ಮಾಡಬೇಕು ಅನ್ನೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ನಿಮಗೆ ಈ ಉದ್ಯಮ ಇದರ ಯೋಚನೆ ನಿಮ್ಮ ತಲೆಗೆ ಬಂದಾಗ ನೀವು ಇಟ್ಟಂತಹ ಮೊದಲನೇ ಹೆಜ್ಜೆ ಏನು? ಸಿ, ಬೇಸಿಕಲಿ ನಾನು ಪ್ರತಿಯೊಬ್ಬರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ತುಂಬ ಜನಕ್ಕೆ ಆಂಟ್ರಪ್ರಿನರ್ ಆಗಬೇಕು, ಈ ಥರ ಒಂದು ಲೈಫ್ ಸ್ಟೈಲ್ ಇರಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಅದರಿಂದ ಸಾಕಷ್ಟು ಎಫರ್ಟು ಇರಬೇಕು. ಅಟ್ ದಿ ಸೇಮ್ ಟೈಮ್ ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟು, ಫ್ಯಾಮಿಲಿ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಾವೊಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರಲ್ವಾ, ಆ ಥರ ಇವಾಗ ಲೈಫಲ್ಲಿ ಏನು ರಿಸ್ಕ್ ತೊಗೊಂಡಿಲ್ಲ ಅಂದರೆ ನಿಮಗೇನು ಸಿಗೋದೇ ಇಲ್ಲ. ಹಂಗನ್ಬಿಟ್ಟು ವಿತೌಟ್ ಕ್ಯಾಲ್ಕುಲೇಷನ್ ನೀವು ಟೂ ಮಚ್ ರಿಸ್ಕ್ ತೊಗೊಂಡ್ರೂ ತುಂಬ ಏಟ್ ತಿನ್ನುವಂಥ ಚಾನ್ಸಸ್ ಇರುತ್ತೆ. ಎಲ್ಲ ಡಿಪೆಂಡ್ಸ್ ನಿಮ್ಮ ಮೈಂಡ್ ಸೆಟ್ ಅಷ್ಟೇ. ಸೊ ಹೊರಗಡೆ ಬದಲಾವಣೆ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ. ನಿಮ್ಮ ಮನಸ್ಸೊಳಗಡೆ ನಿಮ್ಮ ಬದಲಾವಣೆ ಆದರೆ ನೀವು ಎಂಥ ಚೇಂಜಸ್ ಬೇಕಾದ್ರೂ ನಿಮ್ಮ ಲೈಫಲ್ಲಿ ತರ್ಬೋದು. ಸೊ ಅದಾಗೋದಕ್ಕೆ ಮೇಯ್ನು ಕೆಲವು ಟ್ರೈನಿಂಗ್ಸ್ ಆ್ಯಂಡ್ ಕೆಲವು ಸ್ಕಿಲ್ಸ್ ಅಂತ ನಾನು ಏನು ಹೇಳಿದೆ, ನೈಪುಣ್ಯತೆಗಳು, ಅದನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಬೇಕು. ಅದು ಸಾಕಷ್ಟು ಇರ್ತವೆ ಅಂದರೆ ನೀವು ಮಾಡುವಂಥ ಬಿಸ್ನೆಸ್ಗೆ ಬೇಕಾಗಿರೋಂಥ ಕೆಲವು ಇಂಪಾರ್ಟೆಂಟ್ ಸ್ಕಿಲ್ಸ್ ಇರುತ್ತೆ. ಸೊ ಆ ಥರ ಒಂದು ಮೈಂಡ್ ಸೆಟ್ನ ನೀವು ಫಸ್ಟ್ ಡೆವಲಪ್ ಮಾಡ್ಕೊಂಡ್ರಷ್ಟೇ ನೀವು ಈ ಒಂದು ಬಿಸ್ನೆಸ್ ಲೈಫಲ್ಲಿ ಸಕ್ಸಸ್ಫುಲ್ ಆಗೋ ಕಾರಣ. ಅಫ್ಕೋರ್ಸ್ ಈ ಎಲ್ಲರಿಗೂ ಚಾಲೆಂಜಸ್ ಬಂದೇ ಬರುತ್ತೆ. ಆ ಚಾಲೆಂಜ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಅದನ್ನು ನೀವು ಯಾವ ಥರ ಟೈಮ್ ಕೊಡ್ತೀರಾ, ಅದರಲ್ಲಿ ಏನೇನು ಬದಲಾವಣೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಬಟ್ ಒಂದು ವೆರಿ ಸ್ಟ್ರಾಂಗ್ ಪಾಯಿಂಟ್ ನಾನು ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಏನೇ ಚಾಲೆಂಜಸ್ ಬಂದ್ರೂ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು. ಅಂದರೆ ವರ್ಕ್ ಆನ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ, ನೀವೆಷ್ಟು ಸಂಪಾದನೆ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ನೀವು ವರ್ಕ್ ಆನ್ ಯುವರ್ ಸೆಲ್ಫ್ ಅಂತ. ಅದು ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಎಷ್ಟು ನಿಮ್ಮ ಮೇಲೆ ನೀವು ಕೆಲಸ ಮಾಡಿ ನೀವು ಕರೆಕ್ಷನ್ ಆಗ್ತಿರೋ ಅಷ್ಟು ಫಾಸ್ಟಾಗಿ ಸಕ್ಸಸ್ಫುಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮಾರ್ಕೆಟ್ನಲ್ಲಿ ಗ್ರಾಹಕರನ್ನು ನಿಮ್ಮ ಹತ್ರ ಸೆಳೆಯೋದಕ್ಕೆ ನೀವು ಏನೇನು ಸವಾಲುಗಳನ್ನು ಫೇಸ್ ಮಾಡಿದ್ರಿ ಮತ್ತು ಅದಕ್ಕೆ ಕಂಡುಕೊಂಡಂತಹ ಸೊಲ್ಯೂಷನ್ ಏನು? ಸೊ ಇದರಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೆಳೆಯೋದಕ್ಕಿಂತ ಅವ್ರದ್ದು ಎಕ್ಸ್ಪೆಕ್ಟೇಷನ್ ನೀವು ಫುಲ್ಫಿಲ್ ಮಾಡಿಬಿಟ್ರೆ ನಿಮ್ಮ ಸರ್ವಿಸ್ ಅವಾಗ 100% ನಿಜ ಆದಂಗೆ. ಅವಾಗ ಅವರೇ ಹೋಗಿ 100 ಜನಕ್ಕೆ ಹೇಳ್ಕೊಂಬರ್ತಾರೆ, ಇದು ಚೆನ್ನಾಗಿದೆ, ಹೋಗಿ ಇವ್ರ ಹತ್ರ ಇವ್ರು ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಆ್ಯಂಡ್ ಇವ್ರ ಹತ್ರ ತುಂಬ ಇನ್ಫಾರ್ಮೇಷನ್ ಇದೆ ಅಂದ್ಬಿಟ್ಟು ನಿಮ್ಮ ಅದೇ ಒಂದು ಬಿಗ್ಗೆಸ್ಟ್ ಮಾರ್ಕೆಟಿಂಗ್. ಸಂದೀಪ್ ಅವರೇ, ಈಗ ಹೊಸದಾಗಿ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದಾರೋ ನಮ್ಮ ವೀಕ್ಷಕರಿಗೆ ನೀವು ಸಾಕಷ್ಟು ಟಿಪ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಒಂದು ಆಸ್ಪಿರೇಷನ್ ಇಟ್ಕೊಂಡಿರ್ತಾರೆ ಈ ಥರ ಎಂಟರ್ಪ್ರಿನರ್ ಲೈಫ್, ಈ ಥರ ಎಂಟರ್ಪ್ರಿನರ್ ಆಗಬೇಕು ಅಂತ, ಸೊ ಅವರಿಗೆಲ್ಲ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಎಪಿಸೋಡಿಂದ ನಮ್ಮ ವೀಕ್ಷಕರಿಗೆ ಖಂಡಿತವಾಗ್ಲೂ ಸಹಾಯ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸದಾಗಿ ಉದ್ಯಮ ಶುರು ಮಾಡೋದಕ್ಕೆ ಹೊರಟಿರ್ತಾರೋ, ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ಮಾರ್ಗದರ್ಶಕರನ್ನ ಹುಡುಕ್ತಿರ್ತಾರೋ ಅಂಥವ್ರಿಗೆ ಇವತ್ತಿನ ಎಪಿಸೋಡಿಂದ ಖಂಡಿತವಾಗ್ಲೂ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಹೌದು, ಇವತ್ತಿನ ಎಪಿಸೋಡ್ ಸಾಕಷ್ಟು ಮಾಹಿತಿಗಳಿಂದ ತುಂಬಿತ್ತು, ತುಂಬಾ ಯೂಸ್ಫುಲ್ ಕೂಡ ಆಗಿತ್ತು. ಹಾಗೆ ಇವತ್ತಿನ ಎಪಿಸೋಡ್ನ ಮುಗಿಸುವಂತ ಟೈಮ್ ಕೂಡ ಬಂದೇ ಬಿಡ್ತು. ಮುಗಿಸೋದಕ್ಕೂ ಮುಂಚೆ ಒಂದ್ಸಲ ಇವತ್ತು ಏನೇನೆಲ್ಲ ವಿಷಯಗಳನ್ನ ಮಾತಾಡಿದ್ವಿ, ತಿಳ್ಕೊಂಡ್ವಿ ಅನ್ನೋದನ್ನ ರೀಕಾಲ್ ಮಾಡಿಕೊಂಡು ಬಂದ್ಬಿಡೋಣ. ಇವತ್ತು ನಾವು ಒಂದು ಬಿಸ್ನೆಸ್ ಪ್ಲಾನ್ನ ಹೇಗೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನ ಕಲ್ತ್ವಿ. ಅಷ್ಟೇ ಅಲ್ಲ, ಒಂದು ಪ್ಲಾನ್ ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಬದಲಾಗುತ್ತೆ ಅಂದರೆ ಅದು ಹೇಗೆ ಅನ್ನೋದನ್ನ ಕೂಡ ನೋಡಿದ್ವಿ. ಇನ್ನು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂದರೆ
ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತಗೋಬೇಕು ಮತ್ತು ಯಾವ್ಯಾವ ವಿಷಯಗಳಿಗೆ ಮಹತ್ವವನ್ನು ಕೊಡಬೇಕು ಅನ್ನೋದನ್ನು ಕೂಡ ನೋಡುತ್ತೀವಿ. ನಮ್ಮ ಗೆಸ್ಟ್ಗಳು ಇವತ್ತು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು, ಎಲ್ರಿಗೂ ಕನ್ವೆ ಆಗೋ ರೀತಿಲಿ ಹೇಳಿದ್ರು. ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಎಪಿಸೋಡ್ನ ಕೊನೆಯದಾಗಿ ಕೇಳುವಂತಹ ಪ್ರಶ್ನೆಯ ಕಡೆಗೆ ಗಮನ ಹರಿಸೋಣ. ಹಾಗಿದ್ರೆ ಇವತ್ತಿನ ಸಂಚಿಕೆಯ ಪ್ರಶ್ನೆಗಳು ಹೇಗಿದೆ? ಮೊದಲನೇ ಪ್ರಶ್ನೆ, ಯೋಜನೆಯನ್ನು ಕಾರ್ಯಗತಗೊಳಿಸಲು ಯಾವೆಲ್ಲ ಕೌಶಲ್ಯಗಳು ಬೇಕಾಗುತ್ತೆ? ಪ್ರಶ್ನೆ ಎರಡು, ಈ ಕೆಳಗಿನವುಗಳಿಂದ ನಿಮ್ಮ ಯೋಜನೆಯಲ್ಲಿ ಯಾವುದನ್ನು ಸೇರಿಸಬೇಕು? ಆಯ್ಕೆ ಒಂದು, ಸ್ಥಿರತೆ. ಆಯ್ಕೆ ಎರಡು, ಲಾಭದಾಯಕತೆ. ಆಯ್ಕೆ ಮೂರು, ಸಮಸ್ಯೆ ಪರಿಹರಿಸುವ ಅಂಶಗಳು. ಆಯ್ಕೆ ನಾಲ್ಕು, ಮೇಲಿನವು ಎಲ್ಲವೂ. ಗೊತ್ತಾಯ್ತಲ್ಲ ವೀಕ್ಷಕರೇ, ಈ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ನಮ್ಮ ವೆಬ್ಸೈಟ್ www.mapofme.in ಗೆ ಲಾಗಿನ್ ಆಗೋದಕ್ಕೆ, ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಾಳೆ ಮತ್ತೊಂದು ರೋಚಕ ಸಂಚಿಕೆಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.